नमस्कार अमोघ न्यूज के स्वागत नानु सुचित्रा वार्ते विवर तुमकूरी गानगारुडिग डॉक्टर एस पी बालसुब्रह्मण्य संगीत निर्देशक राजन गान नमन सल्लिसलायितु। ತುಮಕೂರಿನಲ್ಲಿ ಗಾನಗಾರುಡಿಗ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಖ್ಯಾತ ಸಂಗೀತ ನಿರ್ದೇಶಕ ರಾಜನ್ ರವರಿಗೆ ಗಾನ ನಮನ ಸಲ್ಲಿಸಲಾಯಿತು. ತುಮಕೂರಿನ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಮಹಾಸಂಘ ಹಮ್ಮಿಕೊಂಡಿದ್ದ ಗಾನ ನಮನ ಕಾರ್ಯಕ್ರಮವನ್ನ ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜ್ಯೋತಿ ಗಣೇಶ್ ರವರು, ತಾವು ವಾದ್ಯಗೋಷ್ಠಿ ಕಲಾವಿದರಿಗೆ ಆರ್ಥಿಕ ನೆರವು ನೀಡುವ ಜೊತೆಗೆ ಸದಾ ನಿಮ್ಮ ಜೊತೆ ಇದ್ದು ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಭರವಸೆ ನೀಡಿದ್ದರು. ಕಲಾವಿದರನ್ನು ಗೌರವದಿಂದ ಕಾಣಬೇಕು, ಕಲಾವಿದರು ಮಾತೃಭಾಷೆಯಲ್ಲಿ ಹಾಡುವ ಹಾಡುಗಳನ್ನ ಹೃದಯಕ್ಕೆ ನಾಟುತ್ತದೆ ಎಂದು ಹೇಳಿದರು. ಕೊರೋನಾ ಸಂದರ್ಭದಲ್ಲಿರುವ ಪ್ರಸ್ತುತ ಎಲ್ಲರೂ ಸಾಕಷ್ಟು ಕಷ್ಟ ಮತ್ತು ನೋವು ಅನುಭವಿಸುತ್ತಿದ್ದು ಕಲಾವಿದರು ಖಿನ್ನತೆಗೆ ಒಳಗಾಗಬಾರದೆಂದು ಮನವಿ ಮಾಡಿದರು. ನಿಮ್ಮ ಲೋಡನ್ನ ನಾನು ಕೂಡ ನನ್ನ ಕೈಲಾದಷ್ಟು ನಾನು ಹೊರಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಪೂರ್ತಿ ಹೊರಲಿಕ್ಕೆ. ಇದು ಹೇಳೋ ಸಂಬಂಧ ಸುಮ್ಮನೆ ದೇವರಿಗೆ ಯಾವ ಒಂದು ಭಾಷಣ ಹೇಳೋದು ದೊಡ್ಡದಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ಪ್ರಾಮಾಣಿಕವಾಗಿ ನಾವು ಕೂಡ ನಿಮ್ ಜೊತೆ ಇದ್ದೀವಿ ಅನ್ನೋದಕ್ಕೆ ನಮ್ಮ ಒಂದು ಸಹಕಾರ ನಿಮ್ ಜೊತೆ ಖಂಡಿತವಾಗಿ. ನಿಮ್ಮ ಲೋಡನ್ನ ನನ್ನ ಕೈಲಿ ಎಷ್ಟಾಗ್ತದೋ ಅಷ್ಟು ನಾನು ಕೂಡ ಅದನ್ನ ನಾನು ಕೂಡ ಹೋಗ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರೂ ಕೂಡ. ಯಾಕಂದ್ರೆ ನಾನು ನಿಜ ಹೇಳಬೇಕು ಅಂದ್ರೆ ಇವತ್ತು ಏನೇ ಕಷ್ಟ ಇದ್ರು ಕೂಡ ಇವತ್ತು ಎಲ್ಲೋ ಒಂದ್ ಕಡೆ ನಾಗಾ ನೋಡ್ದಲ್ಲಿ ಎಲ್ಲರೂ ಓಡ್ತಾ ಇದ್ದೆ. ಎಲ್ಲ ದುಡ್ಡಿಂದೆ ದುಡ್ಡಿರೋ ಒಂದು ನೋಡಿದ್ವಿ ಸಾಕಷ್ಟು. ಎಲ್ಲೋ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ತುಚ್ಛವಾಗಿ ಮಾಡುವಂತ ಮುಖಂಡರುಗಳನ್ನ ನಾನು ನೋಡಿದ್ವಿ. ಕಲಾವಿದರು ಇಲ್ಲಿರೋಂಥವ್ರು ಯಾರು ವರ್ಕರ್ಸ್ ಅಲ್ಲ, ಯಾರೋ ಇಲ್ಲಿ ಬೇರೆ ತರ ಅಲ್ಲ. ಎಲ್ಲೋ ಒಂದ್ ಕಡೆ ನಾವೆಲ್ಲೂ ಕೂಡ ಕಲಾವಿದರನ್ನ ಕೂಡ ತುಚ್ಛವಾಗಿ ಯಾರು ಕೂಡ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಸ್ಟೇಜ್ ಮೇಲೆ ಮನ್ಸಿಗೆ ಬಂದಂಗೆ ಯಾರು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ಇದು ನಾನು ಮೊದಲನೇದಾಗಿ ನಾನು ಹೇಳ್ತೀನಿ, ಯಾರೋ ವೈಯಕ್ತಿಕವಾಗಿ 500 ರೂಪಾಯಿ ಕೊಟ್ಟಿರ್ಬೋದು, 1000 ರೂಪಾಯಿ ಕೊಟ್ಟಿರ್ಬೋದು, 1 ಲಕ್ಷ ಕೊಟ್ಟಿರ್ಬೋದು, ಅವ್ರವ್ರ ಇಟಿ ಮಿತಿ ಇಟ್ಕೊಂಡಿರ್ತಾರೆ. 100 ರೂಪಾಯಿ ಕೊಟ್ಟವನು ಇರ್ತಾನೆ, ಅವನು ಪ್ರಾಮಾಣಿಕ ಇರ್ತಾನೆ, ಕಲೆಗೆ ಗೌರವ ಕೊಡುವಂಥದ್ದು ಇರ್ತಾನೆ. ಎಲ್ಲರೂ ಕೂಡ ಗೌರವದಿಂದ ಕಲಾವಿದರನ್ನ ಒಂದು ನೋಡುವಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಬರಬೇಕು. ದುಡ್ಡು ಕೊಟ್ಟಿದ್ದೀನಿ ಅಂತ ಹೆಂಗೋ ಮಾತಾಡೋದು ಖಂಡಿತವಾಗಿಯೂ ಒಳ್ಳೇದಲ್ಲ. ಇವತ್ತು ಕಲಾವಿದರನ್ನ ನಾವು ತುಂಬಾ ಅತ್ಯಂತ ಗೌರವದಿಂದ ಒಂದು ಕಾಣುವಂತ ವಾತಾವರಣ. ವಾದ್ಯಗೋಷ್ಠಿ ಕಲಾವಿದರ ಸಂಘದ ಮುಖಂಡ ಚೇತನ್ ಮಾತನಾಡಿ, ಸರ್ಕಾರವು ವಾದ್ಯಗೋಷ್ಠಿ ಕಲಾವಿದರನ್ನ ವೃತ್ತಿ ಕಲಾವಿದರೆಂದು ಗುರುತಿಸಬೇಕೆಂದು ಮನವಿ ಮಾಡಿಕೊಂಡರು. ಚಿತ್ರರಂಗದ ಬುನಾದಿಯೇ ವಾದ್ಯಗೋಷ್ಠಿಯವರೆಂದು ತಿಳಿಸಿದರು. ಕೆಪಿಸಿಸಿ ಮಾನ್ಯ ರಾಜ್ಯ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಮಾತನಾಡಿ, ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರಾಜಣ್ಣರವರಿಗೆ ಗಾನ ನಮನ ಸಲ್ಲಿಸುತ್ತಿರುವುದಕ್ಕೆ ವಾದ್ಯಗೋಷ್ಠಿ ಕಲಾವಿದರ ಸಂಘಕ್ಕೆ ಅಭಿನಂದಿಸಿದರು. ನಿಮ್ಮ ಕಷ್ಟಗಳಿಗೂ ಕೂಡ ನಾವೆಲ್ಲರೂ ಕೂಡ ಜವಾಬ್ದಾರರು. ಅದನ್ನ ಪರಿಹರಿಸೋದಕ್ಕೆ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರಂತ ಈಗಾಗಲೇ ಮನವಿ ಮಾಡಿಕೊಂಡಿದ್ದೆ. ಅವರು ಕೂಡ ಒಳ್ಳೆಯ ಸ್ವಭಾವದವರು, ನಿಮ್ಮ ಬಗ್ಗೆ ಅವರು ತಮ್ಮ ಧ್ವನಿಯನ್ನ ಒಪ್ಪುತ್ತಾರೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಏನು ಹಮ್ಮಿಕೊಂಡಿದ್ದೀವಿ, ನಿಮ್ಮ ಕಷ್ಟ ಸುಖಗಳನ್ನು ಕೂಡ ನಾವೆಲ್ಲರೂ ಹಂಚಿಕೊಂಡು ನಿಮ್ಮ ಜೊತೆ ಬರ್ತೇವೆ ಹೇಳಿ ನನ್ನನ್ನು ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡಬೇಕೆ. ಜಯ ಕರ್ನಾಟಕ ರಾಜ್ಯ ಸಂಚಾಲಕ ಸೋಮಣ್ಣ, ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್, ಕಾಂಗ್ರೆಸ್ ಮುಖಂಡ ವಾಲಿ ಚಂದ್ರಯ್ಯ, ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಸಂಘದ ಅಧ್ಯಕ್ಷ ಆರ್ ಶಂಕರ್ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನೂತನ ಪದಗ್ರಹಣ ನಡೆಯಿತು. ಸಂಗೀತ ಶ್ರೀನಿವಾಸ್ ಗೌರವ ಅಧ್ಯಕ್ಷರಾಗಿ, ಎಸ್ ಶಂಕರ್ ಅಧ್ಯಕ್ಷರಾಗಿ, ಅನಿಲ್ ಕುಮಾರ್ ಉಪಾಧ್ಯಕ್ಷರಾಗಿ, ಧನು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ನೇಮಕಾತಿ ಪತ್ರ ಸ್ವೀಕರಿಸಿದರು. ತಾಲೂಕು ಬೆಳ್ಳಾವಿಯ ರುದ್ರಮಠದ ಪಟ್ಟಾಧ್ಯಕ್ಷರಾದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿರವರು ಲಿಂಗೈಕ್ಯರಾದರು. ತುಮಕೂರು ತಾಲೂಕಿನ ಬೆಳ್ಳಾವಿಯ ರುದ್ರನ ಮಠದ ಪಟ್ಟಾಧ್ಯಕ್ಷರಾದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿರವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 45 ವರ್ಷಗಳಿಂದ ಬೆಳ್ಳಾವಿಯ ರುದ್ರನ ಮಠದ ಪಟ್ಟಾಧ್ಯಕ್ಷರಾಗಿದ್ದರು. ಬೆಳ್ಳಾವಿ ರುದ್ರನ ಮಠದ ಲಿಂಗೈಕ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೆಲವಾರು ತಿಂಗಳಿಂದ ಅನಾರೋಗ್ಯದಿಂದ ಬಳಲಿ ಬೆಂಗಳೂರು ಸ್ಪರ್ಶ ಆಸ್ಪತ್ರೆಯಲ್ಲಿದ್ದು ನಿನ್ನೆ ಶಿವಾಧೀನರಾಗಿದ್ದಾರೆ. ಪರಮ ಪೂಜ್ಯರು ಸುಮಾರು 61 ವರ್ಷ ಆಯುಸ್ಸನ್ನು ಹೊಂದಿದ್ದರು. ಅವರು ನಿನ್ನೆ ನಮ್ಮೆಲ್ಲರನ್ನು ಕೂಡ ಆಗಲಿ ಶಿವನ ಪಾದವನ್ನು ಸೇರಿದ್ದಾರೆ.
ಹಿಂದೂ ಪರಮ ಪೂಜ್ಯ ಲಿಂಗೈಕ್ಯ ಕ್ರಿಯಾ ಸಮಾಧಿಯನ್ನು ರುದ್ರನ ಮಠದ ಆವರಣದಲ್ಲಿ ಮಾಡಲು ಎಲ್ಲ ಗ್ರಾಮಸ್ಥರು ಭಕ್ತ ಮಹಾಶಯರೆಲ್ಲ ಸೇರಿ ತೀರ್ಮಾನ ಮಾಡಿದರೆ ಅದೇ ಪ್ರಕಾರವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ಕ್ರಿಯಾ ಸಮಾಧಿ ಆಗ್ತಾ ಇದೆ ಈಗ 11:30 ಕ್ಕೆ ಊರಿನ ಪ್ರಮುಖ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗುರುಗಳ ಉತ್ಸವ ನಡೆದು ಕ್ರಿಯಾ ಸಮಾಧಿ ಪ್ರಾರಂಭ ಆಗುತ್ತದೆ ಆ ಪೂಜ್ಯರ ಒಂದು ಕ್ರಿಯಾ ಸಮಾಧಿಗೆ ಎಲ್ಲ ಭಕ್ತ ಮಹಾಶಯರು ನಾಡಿನಾದ್ಯಂತ ಶಿವಾಚಾರ್ಯರು ಸುಮಾರು ತುಮಕೂರು ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಆಗ್ತಾ ಇದೆ ಶ್ರೀಗಳು ಲಿಂಗೈಕ್ಯರಾದ ಸುದ್ದಿ ತಿಳಿದು ಸಂಸದ ಜಿಎಸ್ ಬಸವರಾಜ್ ಶಾಸಕ ಜ್ಯೋತಿ ಗಣೇಶ್ ಗ್ರಾಮಾಂತರ ಶಾಸಕ ಗೌರಿಶಂಕರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದರು ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಜಿಎನ್ ಅಣ್ಣಪ್ಪ ಸ್ವಾಮಿ ಆಯ್ಕೆಯಾಗಿದ್ದಾರೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಮೀಸಲಾತಿ ಅನ್ವಯ ಪರಿಶಿಷ್ಟ ಪಂಗಡದ ಏಕೈಕ ಅಭ್ಯರ್ಥಿ ಬಿಜೆಪಿಯ ಜಿಎನ್ ಅಣ್ಣಪ್ಪ ಸ್ವಾಮಿ ಅವರ ಪಾಲಾಗಿದೆ ಆದರೆ ತೀವ್ರ ಕುತೂಹಲಕ್ಕೆ ಕಾರಣವಾದ ಸಾಮಾನ್ಯ ಮಹಿಳಾ ಮೀಸಲಿನ ಉಪಾಧ್ಯಕ್ಷ ಸ್ಥಾನ 11 ಮತಗಳು ಪಡೆದ ಜೆಡಿಎಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಕೆ ಮಹಾಲಕ್ಷ್ಮಿ ಜಯಶೀಲರಾದರು ಬಹುಮತವಿಲ್ಲದ ಬಿಜೆಪಿ ಅಧ್ಯಕ್ಷ ಗಾದಿಗೆ ಪಡೆದರು ಸ್ಪಷ್ಟ ಬಹುಮತವಿರುವ ಜೆಡಿಎಸ್ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ಳುವ ಮೂಲಕ ಸ್ಥಳೀಯ ಸಂಸ್ಥೆಗೆ ದ್ವಿಪಕ್ಷೀಯ ಆಡಳಿತದ ನಾಂದಿ ಹಾಡಿದರು ಒಟ್ಟು 19 ಸದಸ್ಯರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ 2 ವರ್ಷಗಳ ನಂತರ ಕೂಡಿ ಬಂದ ಯೋಗವಾಗಿದೆ 10 ಸ್ಥಾನವನ್ನ ಪಡೆದುಕೊಂಡ ಜೆಡಿಎಸ್ ಬಹುಮತ ಗಳಿಸಿಕೊಂಡಿದೆ 6 ಸ್ಥಾನವಿರುವ ಬಿಜೆಪಿಯಲ್ಲಿನ ಜಿಎನ್ ಅಣ್ಣಪ್ಪ ಸ್ವಾಮಿ ಅವರು ಪರಿಶಿಷ್ಟ ಪಂಗಡದ ಏಕೈಕ ಅಭ್ಯರ್ಥಿಯಾಗಿ ಪ್ರತಿಸ್ಪರ್ಧೆ ಇಲ್ಲದ ಅಧ್ಯಕ್ಷ ಸ್ಥಾನವನ್ನ ಅವಿರೋಧವಾಗಿ ಪಡೆದುಕೊಂಡಿದ್ದಾರೆ ಇದು ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲಿ ಬಿಜೆಪಿ ಬಾವುಟ ಮೊದಲ ಬಾರಿಗೆ ಹಾರಿಸಲಾಗಿದೆ ಆದರೆ ಸಾಮಾನ್ಯ ಮಹಿಳಾ ಮೀಸಲಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ನಲ್ಲಿ ತೀವ್ರ ಪೈಪೋಟಿ ಕಂಡು ಬಂದ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ಳಲು ಸ್ಪಷ್ಟ ಸಂಖ್ಯೆ ಪಡೆದುಕೊಳ್ಳಲು ಒಂದಾಟವನ್ನ ಆಡಿದ್ದು ಚುನಾವಣೆ ಮುಗಿಯುವವರೆಗೂ ಕುತೂಹಲಕ್ಕೆ ಕಾರಣವಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಕೆ ಮಹಾಲಕ್ಷ್ಮಿ ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ನ ಆಯಿಷಾ ತಸ್ಲೇನಾ ಹಾಗೂ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಸವಿತಾ ಎಸ್ ಗೌಡ ನಾಮಪತ್ರವನ್ನ ಸಲ್ಲಿಸಿದರು ಮತದಾನ ಪ್ರಕ್ರಿಯೆ ಮುಗಿಯುವವರೆಗೂ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ವ್ಯತ್ಯಾಸವಾಗುವುದೇ ಎಂದು ಆತಂಕ ಮನೆ ಮಾಡಿತ್ತು ಆದರೆ ನಿರೀಕ್ಷೆಯಂತೆ ಶಾಸಕರ ಮತ ಸೇರಿ 11 ಮತಗಳು ಪಡೆದ ಕೆ ಮಹಾಲಕ್ಷ್ಮಿ ಉಪಾಧ್ಯಕ್ಷರಾಗಿ ಚುನಾಯಿತರಾದರು ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಆಯಿಷಾ ತಸ್ಲೇನಾ ಸಂಸದರ ಮತ ಸೇರಿ 9 ಮತಗಳು ಗಳಿಸಿ ಪರಾಜಯಗೊಂಡರು ಬಂಡಾಯವಾಗಿದ್ದ ಸವಿತಾ ಎಸ್ ಗೌಡ ಅವರ 1 ಮತ ಮಾತ್ರ ಹಾಕಿಕೊಂಡು ಕಣದಿಂದ ಹಿಂದೆ ಸರಿಯದೆ ಪಕ್ಷಕ್ಕೆ 20 ವರ್ಷಗಳಿಂದ ದುಡಿದಿದ್ದರೂ ತಮಗೆ ಜೆಡಿಎಸ್ ಪಕ್ಷ ಬೆಂಬಲ ಸೂಚಿಸಿಲ್ಲ ಎಂದು ನಿರಾಸೆಯನ್ನ ವ್ಯಕ್ತಪಡಿಸಿದ್ರು ಚುನಾವಣೆ ಮುಗಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ರವರು ಸ್ಪಷ್ಟ ಬಹುಮತವಿದ್ದರೂ ಮೀಸಲಾತಿ ಅನ್ವಯ ನಮ್ಮಲ್ಲಿ ಅಭ್ಯರ್ಥಿ ಇಲ್ಲದ ಕಾರಣ ಪರಿಶಿಷ್ಟ ಪಂಗಡದ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ಪಕ್ಷ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಗೆ 11 ಮತಗಳೊಂದಿಗೆ ವಿಜಯ ದೊರಕಿದೆ ಕಳೆದ 1 ವರ್ಷದಿಂದ ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ಅಲ್ಪ ಹಣದಲ್ಲೇ ಕೆಲಸ ನಡೆದಿದೆ ಮುಂದಿನ ದಿನದಲ್ಲಿ ಬಿಜೆಪಿ ಸರ್ಕಾರ ಅನುದಾನ ನೀಡುತ್ತದೆಯೋ ಎಂದು ಕಾದು ನೋಡಬೇಕಾಗಿದೆ ಎಂದರು ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ಳಲು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದೆವು ಆದರೆ 9 ಮತಗಳನ್ನ ಪಡೆದು ಸೋಲು ಒಪ್ಪಿಕೊಳ್ಳಬೇಕಾಯಿತು ಆದರೆ ಮುಂದಿನ ಸ್ಥಳೀಯ ಅಭಿವೃದ್ಧಿಗೆ ನಡೆಯುವ ಸಭೆಗಳಿಗೆ ಕೋರಂ ಕೊರತೆ ಎದುರಾಗದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ ಸದಸ್ಯರು ಸೇರಿದಂತೆ ಬಂಡಾಯದ ಅಭ್ಯರ್ಥಿ ಸಹಕಾರ ನಮಗೆ ಸಿಗಲಿದೆ ಎಂದರು ಈ ನಿಟ್ಟಿನಲ್ಲಿ ಅಭಿವೃದ್ಧಿ ವೇಗವಾಗಿ ನಡೆಸಲಾಗುವುದು ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ ರವರು ಮಾತನಾಡಿ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳಿಗೆ ಚಾಲನೆ ನೀಡಲಾಗುವುದು ಮೂಲಭೂತ ಸವಲತ್ತುಗಳಾದ ರಸ್ತೆ ಬೀದಿ ದೀಪ ನೀರು ಕಸ ವಿಲೇವರಿ ವಿಚಾರಗಳಿಗೆ ನಿಗಾ ವಹಿಸಲಾಗುವುದು ಎಂದರು ಇನ್ನು ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಚುನಾವಣಾಧಿಕಾರಿಯಾಗಿ ಪ್ರಕ್ರಿಯೆ ನಡೆಸಿಕೊಟ್ಟರು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾಗಿ ರೇಖಾ ವೇಣುಗೋಪಾಲ್ ಉಪಾಧ್ಯಕ್ಷರಾಗಿ ಪುಷ್ಪಲತಾ ಲಕ್ಷ್ಮೀನಾರಾಯಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೇವನಹಳ್ಳಿ ಪಟ್ಟಣದ ಪುರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆದು ಅಧ್ಯಕ್ಷರಾಗಿ ರೇಖಾ ವೇಣುಗೋಪಾಲ್ ಉಪಾಧ್ಯಕ್ಷರಾಗಿ ಪುಷ್ಪಲತಾ ಲಕ್ಷ್ಮೀನಾರಾಯಣ ಅವರು ಅವಿರೋಧವಾಗಿ ಆಯ್ಕೆಯಾದರು ದೇವನಹಳ್ಳಿ ಪುರಸಭೆಯಲ್ಲಿ 23 ಸದಸ್ಯರು ಆಯ್ಕೆಯಾಗಿದ್ದು 10 ಕಾಂಗ್ರೆಸ್ 6 ಜೆಡಿಎಸ್ 2 ಬಿಜೆಪಿ 1 ಬಿಎಸ್ಪಿ ಹಾಗೂ 3 ಪಕ್ಷೇತರಾಗಿ ಗೆದ್ದಿದ್ದು ಈಗ ಅಧ್ಯಕ್ಷ ಸ್ಥಾನ ಬಿಸಿಎ ಮಹಿಳೆಗೆ ಮೀಸಲಿದ್ದು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ 6ನೇ ವಾರ್ಡಿನ ಸದಸ್ಯ ರೇಖಾ ವೇಣುಗೋಪಾಲ್
ಹಾಗೂ ಉಪಾಧ್ಯಕ್ಷರಾಗಿ 7ನೇ ವಾರ್ಡಿನ ಸದಸ್ಯೆ ಪುಷ್ಪಲತಾ ಲಕ್ಷ್ಮೀನಾರಾಯಣ ವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಅಜಿತ್ ಕುಮಾರ್ ಘೋಷಿಸಿದರು. ಇಂದು ಬೆಳಗ್ಗೆ ದೇವನಹಳ್ಳಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕ್ರಿಯೆ 10 ಗಂಟೆಗೆ ಪ್ರಾರಂಭವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ರೇಖಾ ವೇಣುಗೋಪಾಲ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪುಷ್ಪಲತಾ ಲಕ್ಷ್ಮೀನಾರಾಯಣ ಅವರು ಅವಿರೋಧವಾಗಿ ನೂತನವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ದಂಡಾಧಿಕಾರಿ ಅಜಿತ್ ಕುಮಾರ್ ತಿಳಿಸಿದರು. ಬೆಳಗ್ಗೆ 10 ಗಂಟೆಗೆ ದೇವನಹಳ್ಳಿ ಪುರಸಭೆ ಸಂಬಂಧಪಟ್ಟ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಅಧ್ಯಕ್ಷ ಸ್ಥಾನಕ್ಕೆ ರೇಖಾ ಅವರು ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪುಷ್ಪಲತಾ ಅವರು ಕ್ರಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು. 12:30ಕ್ಕೆ ಸದಸ್ಯರ ಸಮ್ಮುಖದಲ್ಲಿ ನಾಮಪತ್ರ ಪರಿಶೀಲನೆ ನಡೆಸಲಾಯಿತು. ಕ್ರಮಬದ್ಧವಾಗಿ ಅಂಗೀಕರಿಸಿ ಕರೆಸಲಾಯಿತು. ಮತ್ತೆ 1 ಗಂಟೆಯವರೆಗೂ ಯಾರೂ ನಾಮಪತ್ರವನ್ನು ವಾಪಸ್ ಪಡೆಯದ ಹಿನ್ನೆಲೆಯಲ್ಲಿ ಕಣದಲ್ಲಿ ಕೇವಲ 2 ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬೊಬ್ಬರು ಅಭ್ಯರ್ಥಿಗಳಿದ್ದರಿಂದ ಅವಿರೋಧವಾಗಿ ಅವರಿಬ್ಬರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿನ ಎಲ್ಲಾ ವಾರ್ಡ್ಗಳಿಗೂ ಸರ್ಕಾರದಿಂದ ಬರುವ ಅನುದಾನವನ್ನ ಸಮನಾಗಿ ಹಂಚಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸೋಣ ಹಾಗೂ 23 ಸದಸ್ಯರ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ, ಕುಡಿಯುವ ನೀರು ಚರಂಡಿ ರಸ್ತೆಗೆ ಹೆಚ್ಚು ಆದ್ಯತೆ ನೀಡುವುದಾಗಿ ಹಾಗೂ ಚುನಾವಣೆ ಇದ್ದಾಗ ಮಾತ್ರ ಪಕ್ಷ ನಂತರ ಎಲ್ಲರೂ ಒಗ್ಗಟ್ಟಾಗಿದ್ದು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸೋಣ, ಒಟ್ಟಾರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ನೀಡುವುದಾಗಿ ನೂತನ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್ ತಿಳಿಸಿದರು. ಸದಸ್ಯರುಗಳು ನನಗೆ ಅಧ್ಯಕ್ಷರನ್ನಾಗಿ ಸ್ಥಾನ ಕೊಟ್ಟಿದ್ದೀರಾ, ನಿಮ್ಗೆಲ್ರಿಗೂ ತುಂಬಾ ತುಂಬಾನೇ ಧನ್ಯವಾದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತಿನಿಂದ ಈ ಪಟ್ಟಣದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಇಂಪ್ರೂವ್ ಮಾಡೋಣ, ಎಲ್ಲ ಒಟ್ಟಿಗೆನೆ ಅಂದರೆ ಜನತಾ ಅಂತೆ ಕಾಂಗ್ರೆಸ್ ಅಂತೆ BJP ಅಂತೆ ಅಂತೇಳ್ಬಿಟ್ಟು ಕಿತ್ತಲಾಡ್ದಿರೇನೆ ನಮ್ಗೆ ಏನೇ ಗೌರ್ಮೆಂಟಿಂದ ಸವಲತ್ತುಗಳು ಬಂದ್ರೂ ಯಾವುದೇ ಒಂದು ಫಂಡ್ಗಳು ಬಂದ್ರೂ ಎಲ್ಲ ಸಮವಾಗಿ ಹಂಚಿಕೊಂಡು ಸರಿಯಾಗಿ ಕೆಲಸಗಳನ್ನು ಮತ್ತು ವಾರ್ಡ್ ಜನತೆಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಸರಿಯಾಗಿ ಮಾಡೋಣ ಅಂತ ನಿಮ್ಮನ್ನೆಲ್ಲ ಆಶಿಸ್ತಾ ಇಷ್ಟು ಮಾತನ್ನ ಮುಗಿಸ್ತೇನೆ. ಮೇಡಮ್, ಟೌನಲ್ಲಿ ಮೇನ್ ಸಮಸ್ಯೆಗಳು ಏನೇನಿದೆ ಪಟ್ಟಣದ ದೇವನಹಳ್ಳಿ ನಗರದಲ್ಲಿ? ಚರಂಡಿ ಸಮಸ್ಯೆ ಮೇನ್ ಸಮಸ್ಯೆ ಅಂದರೆ ಚರಂಡಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆಗಳು ಇತ್ತು, ಈಗ ಸ್ವಲ್ಪ ಸುಮಾರಾಗಿ ಸರಿ ಹೋಗಿದೆ. ಅಂದರೆ ತುಂಬ ಮೊದಲಂದ್ರೆ ತುಂಬಾ ಇತ್ತು ಸಮಸ್ಯೆಗಳು, ಈಗ ಅದು ಇನ್ನೂ ನಾನು ಸರಿ ಮಾಡ್ತೀನಿ. ನಾನು ಅಂತ ಹೇಳಲ್ಲ, ನಮ್ಮ ಸದಸ್ಯರುಗಳೆಲ್ಲ ಸೇರಿಕೊಂಡು ನಾವು ಸರಿ ಮಾಡ್ತೀವಿ. ಮತ್ತು ಚರಂಡಿ ವ್ಯವಸ್ಥೆಗಳು, ಕಸದ ವ್ಯವಸ್ಥೆಗಳು ಇಷ್ಟು ಮೇನಾಗಿ ನಾವು ಕ್ಲೀನ್ ಮಾಡ್ಬೋದು. ಮತ್ತು ಸವಲತ್ತುಗಳು ಏನಾದ್ರು ಬಂದರೆ ರೋಡ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ತೀವಿ. ತಮ್ಮ ಹೆಸರು ಮೇಡಮ್? ರೇಖಾ ವೇಣುಗೋಪಾಲ್. ಇನ್ನು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್, ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ಶಾಂತಕುಮಾರ್, ಟೌನ್ ಅಧ್ಯಕ್ಷ ಮುನಿಯ ಅಂಜಿನಪ್ಪ, ಪುರಸಭಾ ಸದಸ್ಯರು, ಮುಖ್ಯಾಧಿಕಾರಿ ನಾಗರಾಜ್ ಮತ್ತಿತರ ಮುಖಂಡರು ಹಾಜರಿದ್ದರು. ಚಿಂತಾಮಣಿಯ RTO ಕಚೇರಿಯಲ್ಲಿ ಆಯೋಜಿಸಿದ್ದ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯನ್ನ ಬೆಂಗಳೂರು ಗ್ರಾಮಾಂತರ ಜಂಟಿ ಸಾರಿಗೆ ಆಯುಕ್ತ ಓಂಕಾರೇಶ್ವರಿ ಉದ್ಘಾಟಿಸಿದರು. ಸಾರ್ವಜನಿಕರು ವಾಹನಗಳನ್ನ ಸುಸ್ಥಿತಿಯಲ್ಲಿಟ್ಟುಕೊಂಡು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವ ಮೂಲಕ ಪರಿಸರ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕರಿಸಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಂಟಿ ಸಾರಿಗೆ ಆಯುಕ್ತೆ ಓಂಕಾರೇಶ್ವರಿ ಹೇಳಿದರು. ಇಲ್ಲಿನ ARTO ಕಚೇರಿಯಲ್ಲಿ ಆಯೋಜಿಸಿದ್ದ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಾಹನಗಳು ಹೊರಸೂಸುವ ಹೊಗೆಯಲ್ಲಿರುವ ವಿಷಕಾರಿ ಅನಿಲಗಳು ಶುದ್ಧ ಗಾಳಿಯೊಡನೆ ಸೇರಿ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತವೆ. ಈಗಾಗಲೇ ಹೆಚ್ಚು ಹೊಗೆ ಸೂಸಿ ಪರಿಸರವನ್ನ ಮಾಲಿನ್ಯಗೊಳಿಸುವ ಮೋಟಾರು ವಾಹನಗಳ ತಪಾಸಣೆ ನಡೆಸಿ ವಶಪಡಿಸಿಕೊಳ್ಳಲಾಗುತ್ತಿದೆ. ಕಲಬೆರಕೆ ಇಂಧನಗಳನ್ನ ಬಳಸದೆ ಸಕಾಲದಲ್ಲಿ ಇಂಜಿನ್ ಪರೀಕ್ಷೆ ಮಾಡಿಸಬೇಕು. ದಟ್ಟವಾದ ಹೊಗೆ ಬರುತ್ತಿದ್ದರೆ ತಪಾಸಣೆ ಮಾಡಿಸಬೇಕು. ವಾಹನಗಳನ್ನ ಸುಸ್ಥಿತಿಯಲ್ಲಿಟ್ಟುಕೊಳ್ಳುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ನಾಗರಿಕರು ತಮ್ಮ ವಾಹನಗಳನ್ನ ಕಡ್ಡಾಯವಾಗಿ ಮಾಲಿನ್ಯ ತಪಾಸಣೆ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಂಡು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸಹಕರಿಸಬೇಕು. ವಿಷಯುಕ್ತ ಗಾಳಿ ಸೇವನೆ ಸಾಂಕ್ರಾಮಿಕ ರೋಗಗಳನ್ನ ಹರಡುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಹೆಚ್ಚಾಗಿ ಗಿಡ ಮರ ಬೆಳೆಸಿ ಪರಿಸರ ಕಾಪಾಡಿಕೊಳ್ಳಲು ಕೈಜೋಡಿಸಬೇಕೆಂದರು. ಇನ್ನು ಈ ಸಂದರ್ಭದಲ್ಲಿ RTO ಅಧಿಕಾರಿ ನಾಗಿರೆಡ್ಡಿ, ಕಚೇರಿ ಅಧ್ಯಕ್ಷಕರಾದ ವೇಣುಗೋಪಾಲ್, ಬ್ರೇಕ್ ಇನ್ಸ್ಪೆಕ್ಟರ್ ಗೋಪಾಲ್ ಕೃಷ್ಣ, ಸಿಬ್ಬಂದಿಗಳಾದ ಮಂಜುನಾಥ್, ದೇವರಾಜ್, ಪ್ರವೀಣ್, ಶಶಾಂಕ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ತಿಪಟೂರಿನಲ್ಲಿ ವಾಯು ಮಾಲಿನ್ಯ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು.
ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಬೆಳೆಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಮಾಲಿನ್ಯ ರಹಿತವಾದ ಸ್ವಚ್ಛ ಹಾಗೂ ಸುಂದರ ಪರಿಸರ ನೀಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹನುಮಂತರಾಯಪ್ಪ ತಿಳಿಸಿದರು. ನಗರದ ಆರ್ಟಿಒ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಾಯು ಮಾಲಿನ್ಯ ಮಾಸಾಚರಣ 2020 ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅವರು, ಮಾಲಿನ್ಯ ರಹಿತವಾದ ಪರಿಸರ ನಮ್ಮದಾಗಬೇಕು. ಸಾರ್ವಜನಿಕರು ಕಲಬೆರಕೆ ಇಂಧನ ಹಾಗೂ ಮಾಲಿನ್ಯ ಉಂಟು ಮಾಡುವ ವಾಹನಗಳನ್ನ ಬಳಸಬಾರದು. ಎಮಿಷನ್ ಸರ್ಟಿಫಿಕೇಟ್ ಇಲ್ಲದ ವಾಹನಗಳಿಗೆ ದಂಡ ವಿಧಿಸುವ ಕೆಲಸವನ್ನ ಇಲಾಖೆ ಮಾಡುತ್ತಿದ್ದು, ಮಾಲಿನ್ಯ ರಹಿತ ವಾತಾವರಣ ನಮ್ಮ ಮುಂದಿನ ಪೀಳಿಗೆಗೆ ಅಗತ್ಯವಾಗುತ್ತಿದ್ದು, ನಾವು ಬದುಕುವ ಜೊತೆ ನಮ್ಮ ಮುಂದಿನ ಪೀಳಿಗೆಗೆ ಸುಂದರ ಹಾಗೂ ಮಾಲಿನ್ಯ ರಹಿತ ಪರಿಸರ ಬಿಟ್ಟು ಹೋಗಬೇಕು ಎಂದರು. ನಿಮಗೆ ದಂಡ ಹಾಕ್ತಾಗ, 3 ವರ್ಷದ ದಂಡ ಹಾಕ್ತಾಗ ನಿಮಗೆ ಭಾರಿ ಕಷ್ಟ ಅನಿಸುತ್ತೆ. ಅದನ್ನು ದಯಮಾಡಿ ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಅಕ್ಕಪಕ್ಕರಿಗೂ ಕೂಡ ಹೇಳಿ, ಈ ತಿಂಗಳ ಮಾಸಾಚರಣೆ ಇರೋದ್ರಿಂದ ಪ್ರತಿಯೊಬ್ಬರು ವಾಯು ಮಾಲಿನ್ಯದ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಇಟ್ಟಿರಬೇಕು. ನಾವು ಒಂದಿಗೆ ಆಗೋದಿಲ್ಲ, ಡಿಎಲ್ ಇರೋದಿಲ್ಲ, ಎಲ್ಎಲ್ ಇರಲ್ಲ, ಹೆಲ್ಮೆಟ್ ಇರೋದಿಲ್ಲ, ನಿಮ್ಮನ್ನ 10-15 ಸಾವಿರಕ್ಕಿಂತ ಹೆಚ್ಚಾಗಿ ನಾವು ದಂಡ ಆಗ್ತಾಗ ನೀವು ಕಟ್ಟಲೇಬೇಕಾಗುತ್ತೆ. ಅದಕ್ಕೆಲ್ಲರೂ ನೀವು ಅವಕಾಶ ಕೊಡಬೇಕು. ನೀವು ಇವತ್ತಿನಿಂದಲೇ ವಾಯು ಮಾಲಿನ್ಯ ಪ್ರಮಾಣ ಪತ್ರವನ್ನು ಇಟ್ಕೊಳ್ಳೋದು ಒಳ್ಳೆಯದು. ಈಗ ನಮಗೆ ಹೆಚ್ಚಿನ ಸಮಯ ಕೂಡ ಇಲ್ಲ, ಯಾಕೆ ಇವತ್ತು ಸಾಟರ್ಡೆ ಆಗಿ 12 ಗಂಟೆಗೆ ನಮಗೆ ಕ್ಲೋಸ್ ಆಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ನಂದೀಶ್, ಎವಿ ಮಹೇಶ್, ಆರೋಗ್ಯಾಧಿಕಾರಿ ಕೃಷ್ಣಮೂರ್ತಿ, ಗಂಗಾಧರ್, ಆರ್ಟಿಒ ಕಚೇರಿ ಅಧೀಕ್ಷಿತ ಚೇತನ್ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಐತ್ರಿಪಲ್ಲಿ ಇನ್ನೋವೇಶನ್ ಇನ್ ಟೆಕ್ನಾಲಜಿ 2020 ಎಂಬ ವಿಷಯದ ಮೇಲೆ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಐಸಿಟಿಯುನ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಆರ್ ಶಕ್ತಿವೇಲ್ರವರು ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಐತ್ರಿಪಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಬೆಂಗಳೂರು ಘಟಕದ ಪ್ರಾಯೋಜಕತ್ವಡಿಯಲ್ಲಿ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಇಂಜಿನಿಯರಿಂಗ್ ವಿಭಾಗಗಳಿಂದ ಆಯೋಜನೆಯನ್ನ ಮಾಡಲಾಗಿದ್ದು, ದೇಶ ವಿದೇಶಗಳಿಂದ ಈ ಸಮ್ಮೇಳನಕ್ಕೆ ಸುಮಾರು 963 ಪ್ರಬಂಧಗಳನ್ನ ಸ್ವೀಕರಿಸಿದೆ. ಇದರಲ್ಲಿ 280 ಪ್ರಬಂಧಗಳನ್ನ 34% ಸ್ವೀಕಾರ ದರದಲ್ಲಿ ಆಯ್ಕೆ ಮಾಡಲಾಗಿದ್ದು, ಇದರಲ್ಲಿ 24 ದೇಶದ ಪ್ರಬಂಧಗಳು ಸೇರಿರಲಿದೆ ಎಂದು ತಿಳಿಸಿದರು. ನಮ್ಮ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ 3 ದಿನದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ನಾವು ಆರ್ಗನೈಸ್ ಮಾಡಿದೀವಿ. ಇದು ಟೈಟಲ್ ನಾವು ಹೇಳಿರೋದು ಇದಕ್ಕೆ ಇನ್ನೋವೇಷನ್ ಇನ್ ಟೆಕ್ನಾಲಜಿ ಅಂತ ಹೇಳಿ. ಇದರ ಉದ್ದೇಶ ಏನಂದರೆ, ಟೆಕ್ನಾಲಜಿನಲ್ಲಿ ತುಂಬ ರೀತಿಯ ರಿಸರ್ಚ್ಗಳಾಗ್ತಾ ಇದೆ, ಹೊಸ ಹೊಸ ಅವತಾರಗಳು ಬರ್ತಾ ಇದೆ, ಎಲ್ಲ ಹೊಸ ಹೊಸ ಅಪ್ಲಿಕೇಶನ್ಸ್ಗಳೆಲ್ಲ ಬರ್ತಾ ಇದೆ. ಎಲ್ಲದೂ ಸೊಸೈಟಿಗೋಸ್ಕರ, ಜನಗಳಿಗೋಸ್ಕರ ಬರ್ತಾ ಇದೆ ಎಲ್ಲದು. ಅದನ್ನು ನಾವು ಒಂದು ರೀತಿಯಲ್ಲಿ ಏನಂದರೆ, ಇಲ್ಲಿ ಯಾರ್ಯಾರು ನಮಗೆ ಪೇಪರ್ ಪ್ರೆಸೆಂಟ್ ಮಾಡಕ್ಕೆ ಬರ್ತಾರೆ, ಅವರೆಲ್ರಿಗೂ ಒಂದು ವಿಷಯನ ಹಂಚಿಕೆ ಮಾಡಿಕೊಂಡು ಅವರೆಲ್ರಿಗೂ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ ಹೇಳಿ. ಇದರಿಂದ ಓವರಾಲ್ ಏನಾಗುತ್ತೆ ಅಂತಂದರೆ, ನಮ್ಮ ಲ್ಯಾಬೊರೇಟರಿಗಳಲ್ಲಿ ನಡೆಯುತ್ತಿರುವಂಥ ರಿಸರ್ಚ್ ಏನಿದೆ ಅದನ್ನು ಪ್ರಾಕ್ಟಿಕಲ್ ಆಗಿ ಹೊರಗೆ ತರೋದಕ್ಕೋಸ್ಕರ ಇಂಥ ಒಂದು ಕಾನ್ಫರೆನ್ಸನ್ನು ನಾವು ಆರ್ಗನೈಸ್ ಮಾಡಿರೋದು. ಈ ಕಾನ್ಫರೆನ್ಸಲ್ಲಿ ಸುಮಾರು 280 ಪೇಪರ್ಗಳು 3 ದಿನದಲ್ಲಿ ಆಗುತ್ತೆ. ಅಂದರೆ ದಿನಕ್ಕೆ ಸಾಧಾರಣವಾಗಿ 90 ಪೇಪರ್ನ ನಾವು ಕವರ್ ಮಾಡಬೇಕು. ಈಗ ಆಲ್ರೆಡಿ 1 ಸೆಷನ್ ಆಯಿತು. ಹಿಂಗೆ ನಾವು ವರ್ಚುವಲ್ ಆಗಿ ನಾವು ಕವರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಪಾರ್ಟಿಸಿಪೆಂಟ್ಸ್ಗಳು ಇಲ್ಲಿಗೆ ಬರಬೇಕಾಗಿಲ್ಲ. ಅವ್ರವ್ರು ಇರೋ ಕಡೆಯೇ ಅವ್ರವ್ರ ವರ್ಕಲ್ಲೇ ಅವರು ಲಾಗಿನ್ ಆಗಿ ಅವರು ಇನ್ಫಾರ್ಮೇಶನ್ ಅವರದನ್ನ ಶೇರ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ರಿಸರ್ಚ್ ಮಾಡಿದ್ದಾರೆ, ಏನ್ ಔಟ್ಪುಟ್ ಬಂದಿದೆ ಅದನ್ನ ಶೇರ್ ಮಾಡ್ತಾ ಇದ್ದಾರೆ. ಈ ಅಂತಾರಾಷ್ಟ್ರೀಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಎನ್ಇಎಸ್ನ ಅಧ್ಯಕ್ಷರಾದ ಜಿ ವಿ ರಂಗರಾಜು, ಎನ್ಇಎಸ್ನ ಸಂಸ್ಥಾಪಕ ಸದಸ್ಯರಾದ ಶ್ರೀಮತಿ ಶ್ರೀದೇವಿ ರಂಗರಾಜು, ಹಿರಿಯ ನಿರ್ದೇಶಕರಾದ ಡಾಕ್ಟರ್ ಕೆಎಸ್ ದೇಶಿಕರಾಚಾರ್, ನಿರ್ದೇಶಕರಾದ ಗೋಪಾಲಕೃಷ್ಣ, ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಜಿತೇಂದ್ರನಾಥ್, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅನಿಲ್ ಪಾಟೀಲ್, ಐತ್ರಿಪಲ್ಲಿ ಸಮ್ಮೇಳನದ ಸಂಚಾಲಕರಾದ ಎಆರ್ ಗೋಪಿನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ ಬಳಿ 100 ರೈತರು ಗಾಲ್ಫ್ ಮಾಲೀಕರುಗಳು ವಶಪಡಿಸಿಕೊಂಡಿರುವ ಕೆರೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು. ಬಂಗಾರಪೇಟೆ ತಾಲೂಕಿನಾದ್ಯಂತ ಕಳೆದು ಹೋಗಿರುವ ಕೆರೆ ರಾಜಕಾಲುವೆ ಸರ್ಕಾರಿ ಜಮೀನುಗಳನ್ನ ಹುಡುಕಿಕೊಳ್ಳಲು ವಿಶೇಷ ತಂಡ ರಚನೆ ಮಾಡಿ ಗಾಲ್ಫ್ ಮಾಲೀಕರು ವಶಪಡಿಸಿಕೊಂಡಿರುವ ಕೆರೆಗಳನ್ನ ತೆರವುಗೊಳಿಸುವಂತೆ ಹಾಗೂ ಎಸ್ಎನ್ಸಿಟಿ ಮಧ್ಯಭಾಗದಲ್ಲಿರುವ ಸಾರ್ವಜನಿಕರ ರಸ್ತೆಯನ್ನ ಹಾಗೂ ಪೊಲೀಸ್ ಠಾಣೆಗೆ ಮೀಸಲಿಟ್ಟಿರುವ ಸರ್ವೆ ನಂಬರ್ 36ರಲ್ಲಿನ 35 ಗುಂಟೆ ಜಮೀನು ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು 100 ಸಂಖ್ಯೆಯಲ್ಲಿ ತಾಲೂಕಿನ ಹಂಚನಾಳ ಗೇಟ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು.
ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಎಚ್ ಕೆ ನಾರಾಯಣಗೌಡ ಪ್ರಜೆಗಳಿಂದ ಪ್ರಜೆಗಳಾಗಿ ಪ್ರಜೆಗಳಿಗೋಸ್ಕರ ಆಯ್ಕೆಯಾಗಿ ಪ್ರಜೆಗಳ ಕೆಲಸ ಮಾಡಬೇಕಾದ ಜನಪ್ರತಿನಿಧಿಗಳು ಇಂದು ಸರ್ಕಾರಿ ಕೆರೆಕುಂಟೆ ಗೋಮಾಳ ರಾಜ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಜನವಿರೋಧಿ ನೀತಿ ಅನುಸರಿಸುವ ಜನಪ್ರತಿನಿಧಿಗಳು ಆಗಿದ್ದಾರೆ. ಅದೇ ಒಬ್ಬ ಸಾಮಾನ್ಯ ರೈತ ಒಂದು ಗುಂಟೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡರೆ ಅದನ್ನು ದೊಡ್ಡ ತಪ್ಪು ಎಂದು ಪರಿಗಣಿಸಿ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹುಡುಕುವ ಮುಖಾಂತರ ರೈತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ನಡೆಯುತ್ತಿದೆ. ಈ ರೀತಿ ಒತ್ತುವರಿಯನ್ನ ತೆರವುಗೊಳಿಸಿದ್ದೇವೆ ಎಂದು ಪತ್ರಿಕಾ ಹೇಳಿಕೆ ನೀಡುವ ಅಧಿಕಾರಿಗಳಿಗೆ ಬಂಗಾರಪೇಟೆ ತಾಲೂಕಿನಾದ್ಯಂತ ಪೂರ್ವಜರು ಬೆವರು ಸುರಿಸಿ ಕಟ್ಟಿ ಬೆಳೆಸಿದ ಕೆರೆಗಳು ಇಂದು ಬಲ್ಲಾಢ್ಯರ ದುರಾಸೆಗೆ ಬಲಿಯಾಗುತ್ತಿದೆ. ಮತ್ತೊಂದೆಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನುವಾರುಗಳಿಗೆ ಮೇಯಲು ಅಂಗೈಯಗಲದ ಸರ್ಕಾರಿ ಭೂಮಿ ಇಲ್ಲದೆ ಇದನ್ನೇ ನಂಬಿ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬೀಳುವ ಸ್ಥಿತಿ ಏರ್ಪಟ್ಟಿದೆ ಎಂದು ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಿದ್ದಾರೆ. ಸರ್ಕಾರಿ ಜಮೀನುಗಳು ಮತ್ತು ಸಾರ್ವಜನಿಕ ರಸ್ತೆಗಳು ಒತ್ತುವರಿಯಾಗಿದೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ ಸರ್ವೆ ನಂಬರು ಮತ್ತು ಒತ್ತುವರಿ ವಿವರಗಳ ಸಮೇತ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಪತ್ರದನ್ನು ಈಗಷ್ಟೇ ನಾನು ಪಡೆದಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ನಮ್ಮ ಕಚೇರಿಯಲ್ಲಿ ದಾಖಲಾತಿಗಳಿದೆ ಮತ್ತು ನಮ್ಮ ವಿ ಆರ್ ಐ ಅವರ ಜೊತೆ ಸಮಾಲೋಚನೆ ಮಾಡಿ ಏನು ಕಾನೂನು ರೀತಿಯಲ್ಲಿ ಏನು ಕ್ರಮಗಳಾಗಬೇಕು, ಒತ್ತುವರಿ ಆಗಿದ್ದಲ್ಲಿ ಅದನ್ನು ಸರ್ಕಾರದ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ವಹಿಸುತ್ತೇವೆ. ಯಾವುದೇ ಒತ್ತುವರಿಗೆ ಕೈ ಹಾಕದೆ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕಂದಾಯ ನೋಂದಣಿ ಸರ್ವೆ ಇಲಾಖೆ ಅಧಿಕಾರಿಗಳು ಶ್ರೀಮಂತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಎಲ್ಲ ಒತ್ತುವರಿಗಳನ್ನ ಹಿಂದಿನ ಜಿಲ್ಲಾಧಿಕಾರಿ ಡಿಕೆ ರವಿ ತೆರವುಗೊಳಿಸಲು ಪ್ರಯತ್ನ ಪಟ್ಟು ಆದೇಶ ಮಾಡಿದ್ದರು. ಅವರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಬೆಲೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಂಗಾರಪೇಟೆ ತಹಸೀಲ್ದಾರ್ ದಯಾನಂದ ಅವರಿಗೆ ಹೋರಾಟದ ಎಲ್ಲಾ ಪ್ರತಿಗಳನ್ನ ಮನವಿನೊಂದಿಗೆ ನೀಡುವ ಮೂಲಕ ಒಂದು ವಾರದೊಳಗಾಗಿ ಒತ್ತುವರಿ ತೆರವುಗೊಳಿಸದಿದ್ದರೆ ಬಂಗಾರಪೇಟೆ ಬಂದ್ಗೆ ಕರೆ ನೀಡಬೇಕಾಗುತ್ತದೆ ಎಂದು ನಾರಾಯಣಗೌಡ ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ನಳಿನಾ ಉಮಾ, ಹುತ್ತೇರಿ ರಾಜು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಂಚಾಲಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರತಿಭಟಿಸಿದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ತಿಪಟೂರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಗಿತ್ತು. ನಗರದ ಪ್ರವಾಸಿ ಮಂದಿರದಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಡಿ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಪುನಶ್ಚೇತನ ಸಭೆಯಲ್ಲಿ ನೂತನ ತಾಲೂಕು ಅಧ್ಯಕ್ಷರಾಗಿ ಅಶೋಕ ಗೌಡನಕಟ್ಟೆ, ಗೌರವ ಅಧ್ಯಕ್ಷರಾಗಿ ಕುಂದೂರು ಗವಿರಂಗಯ್ಯ, ಉಪಾಧ್ಯಕ್ಷರಾಗಿ ಮತಿಘಟ ಶಿವಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ಮಹೇಶ್ ಶೆಟ್ಟಿಹಳ್ಳಿ, ನಿರ್ದೇಶಕರಾಗಿ ಸಂತೋಷ ನಾಗ್ದಿಹಳ್ಳಿ, ರಜನ ಕನ್ನುಂಗಟ್ಟ ಆಯ್ಕೆ ಮಾಡಲಾಗಿದ್ದು ಹಾಲಿ ಅಧ್ಯಕ್ಷ ನನುವಿನಕೆರೆ ಪ್ರಸನ್ನರವರನ್ನ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಯಾಗಿ, ಗ್ಯಾರಘಟ್ಟ ಜಯನರವರನ್ನ ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದ್ದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶೋಕ ಗೌಡನಕಟ್ಟಿ ಮಾತನಾಡಿ, ದಲಿತ ಮುಖಂಡರಿಗೆ ಸೈದ್ಧಾಂತಿಕ ಪ್ರಜ್ಞೆಯ ಜೊತೆ ಹೋರಾಟದ ಮನೋಭಾವನೆ ಇರಬೇಕು, ದಲಿತರ ನೋವು ನಲಿವುಗಳನ್ನ ಸ್ಪಂದಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು ಸರ್ಕಾರಗಳು ದಲಿತರ ಹಕ್ಕುಗಳ ರಕ್ಷಣೆಗೆ ಹೆಚ್ಚಿನ ಗಮನ ನೀಡಬೇಕು ಎಂದರು. ತಾಲೂಕಿನಾದ್ಯಂತ ದಲಿತರನ್ನ ಸಂಘಟಿಸುವ ಗುರಿ ಹೊಂದಿದ್ದು ಸರ್ಕಾರದ ಯೋಜನೆಗಳ ಮಾಹಿತಿಯನ್ನ ಗ್ರಾಮೀಣ ಭಾಗದ ದಲಿತರಿಗೆ ನೀಡುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಅನಿಸಿಕೆಯಂತೆ ಮತ್ತು ಬೆಂಬಲವಾಗಿ ಏನು ಇವತ್ತು ತಾಲೂಕಿಗೆ ನನ್ನ ಅಧ್ಯಕ್ಷನಾಗಿ ಕೂರಿಸಿದ್ದೀರಾ, ಈ ಸಂಘಟನೆಗೆ ನಾನು ಪ್ರಾಮಾಣಿಕವಾಗಿ ಮತ್ತು ಹೋರಾಟದ ಹಾದಿಯಲ್ಲಿ ಮುಂದಿಗ್ಗಿ ಅಂಬೇಡ್ಕರ್ ಹಾಕಿಕೊಟ್ಟಂಥ ಕೆಲವು ಸಾಧನೆಗಳಾಗಲಿ ಕೆಲವು ಹೋರಾಟಗಳನ್ನಾಗಲಿ ಮೈಗೂಡಿಸ್ಕೊಂಡು ಹೋರಾಟದ ದಾರಿಯನ್ನು ಯಶಸ್ವಿಗೊಳಿಸಿ ನನ್ನ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತನ್ನು ಆಡ್ತೀನಿ ಎಂದು ದಲಿತರ ಪರವಾಗಿ ಮತ್ತು ದಲಿತರ ಆಶಾಕಿರಣವಾಗಿ ಕೆಲಸ ಮಾಡಿ ಇವತ್ತು ತಾಲೂಕಿನ ದಲಿತರ ಕುಂದುಕೊರತೆಗಳಿಗೆ ಪರವಾಗಿ ಹೋರಾಟ ಮಾಡಿ ನ್ಯಾಯ ದೊರಕಿಸುವಲ್ಲಿ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯನ್ನು ಬೆಳೆಸಬೇಕಾಗಿದೆ. ಬೆಳೆಸುವಂಥ ಹೊಣೆ ನಮ್ಮಲ್ಲಿ ಹೆಚ್ಚಿನದಾಗಿ ಜವಾಬ್ದಾರಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಚಿಗ್ಗವಿ ಪುಟ್ಟಸ್ವಾಮಿ, ಚಂದ್ರಶೇಖರ್, ಹೊನ್ನಪ್ಪ ಗ್ಯಾರೇಗಟ್ಟ, ಜಯಪ್ಪ ಮಂಜುನಾಥ್ ಹಾಲ್ಕುರ್ಕೆ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.